ಹಲೋ ಎಲ್ರಿಗೂ ಹೇಗಿದ್ದೀರಾ ನನ್ನ ಕುಕ್ ಫ್ರೆಂಡ್ಲಿ ತ್ರಿಬಲ್ ಸೆವೆನ್ ಚಾನಲ್ ನೋಡ್ತಿರುವ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ಮಲೆನಾಡಿನ ಅಕ್ಕಿ ತರಿ ಕಡುಬು ಹೇಗೆ ಮಾಡೋದೆಂದು ನೋಡೋಣ ಆಲ್ರೆಡಿ ನಾವು ಅಕ್ಕಿ ತೊಳ್ಕೊಂಡು ಅದನ್ನು ಒಣಗಿಸ್ಕೊಂಡು ಅದರಲ್ಲಿ ಒಂದು ಕಪ್ಪು ನಾವು ಅಕ್ಕಿನ ತೊಗೊಂಡು ಜಾರಿಗೆ ಹಾಕ್ಕೊತಾ ಇದ್ದೀವಿ ಇದನ್ನು ನಾವು ನುಣ್ಣಗೆ ರುಬ್ಬಾರ್ದು ತರಿತರಿಯಾಗಿ ರುಬ್ಬೇಕು ಯಾಕೆಂದರೆ ಕಡುಬು ಇದ್ದರೆ ಚೆನ್ನಾಗಿ ಬರ್ತದೆ ಅದಕ್ಕೋಸ್ಕರ ಈ ಥರ ತರಿತರಿಯಾಗಿ ರುಬ್ಕೋಬೇಕು ರುಬ್ಕೊಂಡಿರೋದನ್ನ ಒಂದು ಕಡೆ ತೆಗೆದಿಡ್ಕೊಳ್ಳಿ ಈಗ ಕಡುಬು ಹೇಗೆ ಮಾಡಿ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನು ನಮ್ಮನೆಗೆ ಎರಡು ಲೋಟ ಅಕ್ಕಿ ಹಾಕಿ ಮಾಡ್ತಾ ಇರೋದು ಅದಕ್ಕೆ ನಾಲ್ಕು ಗ್ಲಾಸ್ ನಾಲ್ಕು ಲೋಟ ನೀರು ಇದ್ದೀನಿ ಬನ್ನಿ ನಾಲ್ಕು ಲೋಟ ನೀರು ಹಾಕ್ಕೊಂಡ ನಂತರ ಅದು ಸ್ವಲ್ಪ ಹೀಟ್ ಆಗಲಿ ವಾಟರು ಹೀಟ್ ಆದಾಗ ಏನು ಮಾಡಬೇಕು ನಾವು ಕಾಯಿ ಹಾಕಬೇಕು ಒಂದು ಗ್ಲಾ ಒಂದು ಬಟ್ಲು ಕಾಯಿ ಹಾಕಬೇಕು ಕಾಯಿ ಹಾಕಿದ ನಂತರ ಉಪ್ಪು ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕಬೇಕು ಆಮೇಲೆ ಅಕ್ಕಿ ತರಿ ಹಾಕಬೇಕು ಅಕ್ಕಿ ತರನ ಹಾಕುವಾಗ ನಾವು ಕೈ ಆಡಿಸ್ತಾನೆ ಇರಬೇಕು ಏನಕ್ಕೆ ಆಡಿಸ್ತಾ ಇರಬೇಕಂದ್ರೆ ಅದು ಗಂಟಾಗಬಾರ್ದು ಗಂಟಾದರೆ ಅದು ನಾವು ಕಡುಬು ಮಾಡಿದಾಗ ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ಕೈ ಆಡಿಸ್ತಾನೆ ಇರಬೇಕು ಸ್ವಲ್ಪ ಟೈಮ್ ಬೇಯಲಿಕ್ಕೆ ಬಿಡಿ ಅದನ್ನ ಆಲ್ಮೋಸ್ಟ್ ಕೈ ಆಡಿಸ್ತಾನೆ ಇರಿ ತಲೆ ಕಚ್ಚಲಿಕ್ಕೆ ಬಿಡಬೇಡಿ ನೋಡಿ ಈಗ ಸ್ವಲ್ಪ ಬೆಂದಿದೆ ಇನ್ನೊಂದು ಸ್ವಲ್ಪ ಬೆಲ್ಲಿಕೋಸ್ಕರ ಸ್ವಲ್ಪ ಹೊತ್ತು ತಟ್ಟೆನ ಮುಚ್ಚಿ ಸ್ವಲ್ಪ ಹೊತ್ತು ಬಿಡಿ ಆಮೇಲೆ ಒಂದು ಐದು ನಿಮಿಷ ಆದಮೇಲೆ ನೋಡಬೇಕು ಬೆಂದಿದೆಯಾ ಇಲ್ವಾ ಅಂತೇಳಿ ಇನ್ನೊಂದ್ಸಲ ನಾವು ಅದನ್ನು ತಿರುಗಿಸ್ಕೋಬೇಕಾಗುತ್ತೆ ಕೈ ಆಡಿಸ್ಬೇಕಾಗುತ್ತೆ ಕೈ ಆಡಿಸ್ಕೊಂಡು ಬೆಂದಿದೆಯೋ ಇಲ್ವೋ ನೋಡಿ ಆಮೇಲೆ ಬೆಂದಿಲ್ಲ ಅಂತಂದರೆ ಸಲ ಮುಚ್ಚಿ ಇನ್ನೊಂದು ಐದು ನಿಮಿಷ ಬಿಟ್ಟು ನಾವು ಅದನ್ನು ಆಡಿಸಿ ನೋಡಬೇಕು ಒಂದು ಹದಿನೈದು ನಿಮಿಷಗಳ ಕಾಲ ಬಿಟ್ಟರೆ ಸಾಕನಿಸುತ್ತೆ ಹದಿನೈದು ಇಪ್ಪತ್ತು ನಿಮಿಷದೊಳಗೆ ಬೆಂದುಬಿಡುತ್ತೆ ಅಕ್ಕಿ ಈ ಥರ ನೋಡಿ ಕೈ ಆಡಿಸ್ಕೊಂಡು ನೀವು ನೋಡ್ತಾ ಇದ್ರೆ ನೋಡಿ ಎಷ್ಟು ಚೆನ್ನಾಗಿ ಹತವಾಗಿ ಬೆಂದಿದೆ ಇದನ್ನು ಇವಾಗ ಸ್ಟವ್ ಆಫ್ ಮಾಡಿಕೊಂಡು ನಾವು ತಗೊಬೇಕಾಗುತ್ತೆ ಇದನ್ನು ತಳೆ ಕಚ್ಚೋಕ್ಕೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು ನಾವು ಕೈ ಆಡಿಸಿ ತಗೊಂಡು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇದನ್ನು ನಾವು ಉಂಡೆ ಕಟ್ಕೊಳ್ಳೋಣ ಇವಾಗ ಉಂಡೆ ಕೊಟ್ಕೊಂಡು ಹಬ್ಬೆಯಲ್ಲಿ ಕೂಡ ಇದನ್ನು ಒಂದು ಹತ್ತು ಹತ್ತು ನಿಮಿಷ ಐದು ನಿಮಿಷ ಬೇಯಿಸಿದ್ರೆ ಸಾಕು ಹಬೆಯಲ್ಲಿ ಇವಾಗ ಉಂಡೆ ಕಟ್ಕೊಳ್ಳಿಕ್ಕೋಸ್ಕರ ಸ್ವಲ್ಪ ಆರಲಿಕ್ಕೆ ಬೇಯೋಣ ಆಮೇಲೆ ಕೈ ನೀರಿನಲ್ಲಿ ಕೈ ಹೆಚ್ಚಿಬಿಟ್ಟು ಉಂಡೆ ಕಟ್ಕೊಳ್ಳೋಣ ಒಂದೊಂದೇ ಉಂಡೆ ಕಟ್ಕೋಬೇಕು ನೀಟು ಚೆನ್ನಾಗಿ ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಉಂಡೆ ಕಟ್ಕೊಳ್ಳೋಣ ಉಂಡೆ ಕಟ್ಕೊಂಡು ಅದನ್ನು ಬೇಯಲಿಕ್ಕೆ ನಿಮ್ಮ ಮನೆಯಲ್ಲಿ ಇದನ್ನು ಕಡುಬು ಬೇಯಿಸ್ಲಿಕ್ಕೆ ಅಂತಲೇ ಒಂದು ಪಾತ್ರೆ ಬರುತ್ತೆ ಅದಿಲ್ಲ ಅಂತ ಅಂದ್ರೂ ಕೂಡ ನಿಮ್ಮ ಮನೇಲಿ ಇಡ್ಲಿ ಬೇಯಿಸೋ ಪಾತ್ರೆ ಇರುತ್ತಲ್ಲ ಅದಕ್ಕೆ ಇಟ್ಟು ಕೂಡ ಬೇಯಿಸ್ಬೋದು ಏನೂ ತೊಂದರೆ ಇಲ್ಲ ಚೆನ್ನಾಗಿ ಬರ್ತದೆ ಈಗೇ ಒಂದೊಂದೇ ಕಡುಬನ್ನ ಉಂಡೆ ಕಟ್ಕೋಬೇಕು ಕಟ್ಕೊತ ಕಟ್ಕೊತ ನಾವೀಗ ಬೇಯಿಸ್ಲಿಕ್ಕೆ ತೊಗೊಂಡು ಹೋಗೋಣ ಬೇಯಿಸ್ಲಿಕ್ಕೆ ತಳದಲ್ಲಿ ನೀರು ಹಾಕಬೇಕು ಇಲ್ಲಾಂದರೆ ತಳ ಕಚ್ತದೆ ಒಂಥರ ಸುಟ್ಟು ವಾಸನೆ ಬರುತ್ತೆ ಅದಕ್ಕೋಸ್ಕರ ಆಮೇಲೆ ಇಡ್ಲಿದು ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ಒಂದೊಂದೇ ಉಂಡೆನ ಕಡುಬಿನ ಉಂಡೆನ ಇಡ್ತಾ ಹೋಗಬೇಕು ಸುತ್ತನೂ ಇಟ್ಬಿಟ್ಟು ಎಲ್ಲದನ್ನೂ ಒಂದೊಂದಾಗಿ ಇಟ್ಟು ಈ ಥರ ಇಟ್ಬಿಟ್ಟು ಆಮೇಲೆ ಕಡುಬಿನ ಪ್ಲೇಟ್ನ ಮುಚ್ಚಬೇಕು ಅಂದರೆ ಇಡ್ಲಿ ತಪ್ಪಿದು ಮೇಲ್ಗಡೆ ಮುಚ್ಚಳನ ಮುಚ್ಚಬೇಕು ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟು ನೋಡಿದ್ರೆ ಈ ಥರ ಕಡುಬು ಚೆನ್ನಾಗಿರುತ್ತೆ ಈಗ ಕಡುಬು ಚೆನ್ನಾಗಿ ಬೆಂದಿದೆ ಹಾಗತ್ತ ಡೈರೆಕ್ಟ್ ಕೈ ಇಡಕ್ಕೆ ಹೋಗ್ಬಿಡಿ ಸ್ವಲ್ಪ ನೀರು ಹೆಚ್ಚಿಕೊಂಡು ಆಮೇಲೆ ಒಂದೊಂದೇ ತೊಗೊಂಡು ಸರ್ವಿಂಗ್ ಪ್ಲೇಟಿಗೆ ಇಟ್ಟು ನೀವು ನಾಟಿ ಕೋಳಿ ಸಾರಿಗಾದರೂ ತಿನ್ಬೋದು ಇಲ್ಲ ಮಟನ್ ಸಾರಿಗಾದರೂ ತಿನ್ಬೋದು ಚಟ್ನಿಗಾದರೂ ತಿನ್ಬೋದು ಮಟನ್ ಸಾರಿಗೆ ನಾಟಿ ಕೋಳಿ ಸಾರಿಗಂತೂ ಆಹಾ ಹೇಗಿರುತ್ತೆ ಅಂದರೆ ತಿಂತಾ ಇದ್ರೆ ಇನ್ನೊಂದು ಇನ್ನೊಂದು ತಿನ್ಬೇಕಂತಲೇ ಅನ್ನಿಸ್ತಾ ಇರುತ್ತೆ ಒಂದು ಸಲ ಟೇಸ್ಟ್ ಮಾಡಿ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಈ ವಿಡಿಯೋವನ್ನು ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೀಗೆ ಕೂಡ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು